साथियों, आज जब मैं करप्शन के खिलाफ लड़ाई लड़ रहा हूं तो सबसे ज्यादा तकलीफ कांग्रेस को हो रही है और इसलिए कांग्रेस की दिनों दिन मुझसे नफरत भी और बढ़ गई है। उन्होंने मुझ पर हमला और बढ़ा दिया है। ये लोग आजकल धमकी दे रहे हैं, कांग्रेस के लोग धमकी दे रहे हैं। वो कह रहे हैं मोदी तेरी कब्र खुदेगी। अब कर्नाटका का चुनाव में इनका सबसे बड़ा मुद्दा क्या है? चुनाव में कांग्रेस का सबसे बड़ा मुद्दा सांप है, सांप, सांप के जहर का है। मेरी तुलना ये लोग सांप से कर रहे हैं और जनता से वोट मांग रहे हैं। लेकिन भाइयों बहनों, सांप तो भगवान शंकर के गले की शोभा है और मेरे लिए देश की जनता ईश्वर का रूप है, शिव का ही स्वरूप है। इसलिए ईश्वर रूपी जनता के गले का सांप होना भी मुझे स्वीकार है। लेकिन मैं जानता हूं संतों और संस्कारों की धरती कर्नाटका के लोग कांग्रेस के इस गाली गलौज का चोट धरा जवाब वोट के माध्यम से देकर के उनके इन सारे मंसूबों को चूर चूर कर देंगे। ये नाराजगी, ये जनता जनार्दन का गुस्सा कांग्रेस के खिलाफ 10 मई को पोलिंग बूथ पर बढ़ चढ़ करके निकलने वाला है। बंधुगळे, ನಾನು ಯಾವ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ಮಾಡ್ತಾ ಇದ್ದೇನೆ? ಇದರಿಂದ ಅತ್ಯಂತ ಹೆಚ್ಚು ತೊಂದರೆಗೆ ಒಳಗಾಗಿರೋರು, ನೊಂದಿರೋರು ಯಾರು ಇದ್ರೆ ಅದು ಕಾಂಗ್ರೆಸ್ನವರು, ಯಾಕಂದ್ರೆ ಅವರೇ ಹೆಚ್ಚು ಭ್ರಷ್ಟಾಚಾರ ಮಾಡಿರುವಂಥದ್ದು. ಅವರಿಗೆ ನನ್ನ ಈ ಒಂದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಸಹನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಮೇಲೆ ಅವರಿಗೆ ಸಿಟ್ಟು, ಅದಕ್ಕೋಸ್ಕರವಾಗಿ ಅವರು ನನ್ನ ವಿರುದ್ಧ ಅವರು ಆಘಾತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲು ಬೈತಾ ಇದ್ರು, ಆದರೆ ಈಗ ನನಗೆ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಏನಂತ ಬೆದರಿಕೆ ಹಾಕ್ತಾ ಇದ್ದಾರೆ? ಮೋದಿ, ನಿಮ್ಮ ಸಮಾಧಿಗೆ ನಾವು ಹಳ್ಳ ತೋಡ್ತೇವೆ, ನಿಮ್ಮ ಸಮಾಧಿಯನ್ನು ಕಟ್ತೇವೆ ಅಂತನ್ನುವಂತ ಹೆದರಿಕೆಯ ಬೆದರಿಕೆಯ ಮಾತುಗಳನ್ನ ಆಡ್ತಾ ಇದ್ದಾರೆ ಇವತ್ತು. ಆದರೆ ಏನು ಚರ್ಚೆ ಮಾಡ್ತಾ ಇದ್ದಾರೆ ಇವರು? ಕರ್ನಾಟಕ ಈ ಚುನಾವಣೆಯಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅವರು? ಆದರೆ ಮಾಡ್ತಾ ಇರುವಂತ ಚರ್ಚೆ ಯಾವುದು? ಅವರು ಚರ್ಚೆ ಮಾಡ್ತಾ ಇರುವಂತದ್ದು ಹಾವಿನ ಬಗ್ಗೆ, ಹಾವಿನ ವಿಷದ ಬಗ್ಗೆ. ಯಾವ ಚರ್ಚೆ ಮಾಡ್ತಾ ಇದ್ದಾರೆ ಅವರು? ನನ್ನ ಒಂದು ತುಲನೆಯನ್ನ ಅವರು ಯಾರ ಜೊತೆ ಮಾಡ್ತಾ ಇದ್ದಾರೆ? ಹಾವಿನ ಜೊತೆ ಮಾಡ್ತಾ ಇದ್ದಾರೆ. ಆದರೆ ನನಗೇನು ಇದ್ರ ಬಗ್ಗೆ ಬೇಸರವಿಲ್ಲ, ನಾನು ಇದನ್ನು ಸ್ವೀಕಾರ ಮಾಡ್ತೇನೆ. ಯಾಕೆ ಅಂತಂದ್ರೆ ಭಗವಾನ್ ಶಂಕರನ
ಆ ಒಂದು ಕೊರಳಿಗೆ ಶೋಭಾಯಮಾನವಾಗಿರುವಂಥದ್ದು ಅದೇ ನಾಗರಾಜ ಸರ್ಪ. ನನಗೆ ಈ ದೇಶದ ಜನತೆ, ಈ ದೇಶದ ಜನತೆಯೇ ಈಶ್ವರ ಸ್ವರೂಪಿ. ಆದ್ರಿಂದ ಈ ದೇಶದ ಜನತೆ ಈಶ್ವರ ಸ್ವರೂಪಿ ಜನರಿಗೆ ನಾನು ಹಾವಾಗಿ ಅವರ ಕೊರಳನ್ನು ಸುತ್ತಕೊಳ್ಳೋದಿಕ್ಕೆ ನನಗೆ ಯಾವ ದುಃಖವೂ ಇಲ್ಲ. ನಾನು ಇದನ್ನ ಸಹರ್ಷ ಸ್ವೀಕಾರ ಮಾಡ್ತೇನೆ ನಾನು ಇದನ್ನ. ಆದರೆ ಈ ರೀತಿಯಾದಂಥ ಮಾತು ಏನಿದೆ ಚುನಾವಣೆ ಸಮಯದಲ್ಲಿ, ಇದನ್ನ ಕರ್ನಾಟಕದ ಜನತೆ ಖಂಡಿತ ಕ್ಷಮಿಸೋದಿಲ್ಲ, ಖಂಡಿತ ಸಹಿಸೋದಿಲ್ಲ ಇಂಥ ಮಾತನ್ನ. ಅದಕ್ಕೆ ಜನರ ಮನಸ್ಸಿನಲ್ಲಿ ಬಹಳ ದೊಡ್ಡ ಆಕ್ರೋಶ ಇದೆ, ಸಿಟ್ಟಿದೆ. ಅದನ್ನ ಅವರು ಮೇ 10ನೇ ತಾರೀಕು ಚುನಾವಣೆಯ ದಿನ ಕಾಂಗ್ರೆಸ್ಗೆ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಚಲಾವಣೆ ಮಾಡುವುದರ ಮೂಲಕವಾಗಿ ವ್ಯಕ್ತಪಡಿಸ್ತಾರೆ ಅಂತ ಅನ್ನುವಂಥ ವಿಶ್ವಾಸ ಇದೆ ನನಗೆ.